ಅನಂತ್ ಕುಮಾರ್ ಹೆಗಡೆಯವರು ಇದು ಮೊದಲನೇ ಸಲ ಅಲ್ಲ. ಹಿಂದೆ ಮಂತ್ರಿಯಾಗಿದ್ದರೂ ಕೂಡ ಹೇಳಿದ್ರು. ಯಾರ ಕಾಲದಲ್ಲಿ ಮಂತ್ರಿಯಾಗಿದ್ದದ್ದು? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿಯಾಗಿದ್ದರು. ನರೇಂದ್ರ ಮೋದಿಯವರು ಅವರನ್ನ ಮಂತ್ರಿ ಮಾಡೋದ್ರಿಂದ ಬಿಡೋದಾಗಲಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಲಿಲ್ಲ. ಇದು BJPಯವರ ಇಡನ್ ಅಜೆಂಡಾ, ಸಂವಿಧಾನ ಬದಲಾವಣೆ ಮಾಡಬೇಕು. ಈಗ ಅವ್ರು ಏನು ಹೇಳಿದ್ದಾರೆ, ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ. ಅದಕ್ಕೋಸ್ಕರವಾಗಿ ನಮಗೆ 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ. ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ದೇಶ ಉದ್ಧಾರ ಮಾಡೋಕ್ಕಲ್ಲ, ಬಡವರು ಉದ್ಧಾರ ಮಾಡೋಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡೋಕ್ಕೆ. ಯಾಕಂತಂದರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು, ಮನುಸ್ಮೃತಿಯನ್ನು ಇದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು. ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ್ ಅಜೆಂಡಾ. ಅದಕ್ಕೆ ಇಡೀ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ. ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ, ಅನಂತಕುಮಾರ್ ಹೆಗಡೆ ಮೂಲಕ ಇಳಿಸ್ತಾ ಇದ್ದಾರೆ. BJP ಹಿರಿಯ ನಾಯಕರುಗಳು ಅವ್ರ ಮೂಲಕ ಇಳಿಸ್ತಾ ಇದ್ದಾರೆ. ಏನು ವೈಯಕ್ತಿಕ ಹೇಳಿಕೆ ಅಂತಂದರೆ ಮಂತ್ರಿಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ? ಸರ್ಕಾರ ಅಂತಂದರೆ ಅದು ಪಕ್ಷದ ಸ್ಟೇಟ್ಮೆಂಟು, MP ಸರ್ಕಾರದ ಸ್ಟೇಟ್ಮೆಂಟು. ಇವನು MP, ಈಗ ಸಿಟ್ಟಿಂಗ್ MP, ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಏನು? ಮತ್ತು ಸೀನಿಯರ್ MP, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಇಟ್ ಶೋಸ್ BJPಯವರು ಇಡನ್ ಅಜೆಂಡಾ ಮಾಡಬೇಕು. ಯಾಕಂತಂದರೆ ಅವರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಸರ್ವಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರಿಗೆ. ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥ, ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಮನುಸ್ಮೃತಿ ಜಾರಿ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಮನುಸ್ಮೃತಿಗೆ ಅನುಗುಣವಾದಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಯಾಕಂದರೆ ಇದು ಸಮಾಜ ಬಯಸುತ್ತೆ. ಎಲ್ರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮಾಡ್ತದೆ. ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಗೊತ್ತಾಯ್ತಾ? ಸ್ವಾತಂತ್ರ್ಯ ಅಂದರೆ ಏನು? ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ.